Good morning, students. नानु अहमद अस्यम गवर्नमेंट फर्स्ट ग्रेड कॉलेज उपनिंगड़ी कॉमर्स डिपार्टमेंटल असिस्टेंट प्रोफेसर सेवे सल्ता इवतु निम्बे हायर पर्चेज सिस्टम विषय वीडियो क्लास इच्छा विषय मंगलूर विश्वविद्यालय बी कॉम एरने वर्ष फाइनेंशियल अकाउंटिंग टू एंब सब्जेक्ट न चाप्टर आगे अदर बे ना तलियोण हायर पर्चेज सिस्टम अंद्रे एनेंबुदन्न तिळियोण प्रथम इदर अर्थ एज पर् सेक्शन 2C ऑफ द हायर पर्चेज आक्ट 1972 हायर पर्चेज एग्रीमेंट मीन्स एन एग्रीमेंट अंडर विच गुड्स आर लेट ऑन हायर एंड अंडर विच द हायरर हैज एन ऑप्शन टू पर्चेज देम इन अकॉर्डेंस विद द टर्म्स ऑफ द एग्रीमेंट एंड इट इंक्लूड्स सम स्टिपुलेशंस अदन्न हीगे हेळबहुदु ओंदु ओप्पंदद मूलक ಸರಕುಗಳನ್ನು ಬಾಡಿಗೆಗೆ ನೀಡಿ ಆ ಮೂಲಕ ಆ ಸರಕನ್ನು ಒಪ್ಪಂದದ ಶರತ್ತಿನಂತೆ ಖರೀದಿ ಮಾಡುವ ಆಯ್ಕೆಯನ್ನು ಹೈಯರ್ ಪರ್ಚೇಸ್ ಗೆ ನೀಡುವಂತ ಒಂದು ಒಪ್ಪಂದವಾಗಿದೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅದರಲ್ಲಿ ಕೆಲವೊಂದು ಶರತ್ತುಗಳಿವೆ ಈ ಶರತ್ತುಗಳು ಯಾವುದು ಅಂತ ನೋಡೋಣ ಒಂದನೇ ಶರತ್ತು ದ ಪೊಸಿಷನ್ ಆಫ್ ಗೂಡ್ಸ್ ಇಸ್ ಡೆಲಿವರ್ಡ್ ಬೈ ದ ಆನರ್ ಆನ್ ದ ಕಂಡೀಷನ್ ದಟ್ ಹೈಯರ್ ಪರ್ಚೇಸರ್ ಪೇಸ್ ದ ಅಮೌಂಟ್ ಇನ್ ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ ಅಥವಾ ಕಂತುಗಳಲ್ಲಿ ಹಣವನ್ನು ಪಾವತಿ ಮಾಡುತ್ತಾನೆ ಎಂಬ ಷರತ್ತಿಗೆ ಒಳಪಟ್ಟು ಆ ಸರಕಿನ ಸ್ವಾಧೀನವನ್ನು ಹೈಯರ್ ಪರ್ಚೇಸರಿಗೆ ಕೊಡಲಾಗುತ್ತದೆ ವರ್ಗಾವಣೆ ಮಾಡಲಾಗುತ್ತದೆ ಎರಡನೇ ಷರತ್ತು ದ ಪ್ರಾಪರ್ಟಿ ಇನ್ ಗೂಡ್ಸ್ ಪಾಸಸ್ ಟು ದ ಪರ್ಚೇಸರ್ ಆನ್ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಖರೀದಿದಾರನು ಕೊನೆಯ ಕಂತನ್ನು ಪಾವತಿ ಮಾಡಿದಾಗ ಸರಕಿನ ಮಾಲಕತ್ವ ಅವನಿಗೆ ವರ್ಗಾವಣೆ ಆಗುತ್ತದೆ ಮೂರನೆಯ ಸ್ಟಿಪುಲೇಷನ್ ಏನಂದ್ರೆ ದ ಪರ್ಚೇಸರ್ ಹ್ಯಾಸ್ ಎ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್ ಅಟ್ ಎನಿ ಟೈಮ್ ಹೈಯರ್ ಪರ್ಚೇಸರ್ ಯಾವಾಗ ಬೇಕಾದರೂ ಒಪ್ಪಂದದಿಂದ ಹೊರಗೆ ಬರಬಹುದು ಇದಿಷ್ಟು ಇದರ ಸ್ಟಿಪುಲೇಷನ್ಸ್ ನೆಕ್ಸ್ಟ್ ವಿ ವಿಲ್ ಸೀ ದ ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ದ ಫಸ್ಟ್ ಫೀಚರ್ ಇಸ್ ದೇರ್ ಇಸ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ದ ಸೆಲ್ಲರ್ ಅಂಡ್ ದ ಬೈಯರ್ ಖರೀದಿ ಮಾಡುವ ಮತ್ತು ಮಾರಾಟ ಮಾಡುವವರ ನಡುವೆ ಒಂದು ಒಪ್ಪಂದ ಇರುತ್ತದೆ ಅಗ್ರಿಮೆಂಟ್ ಇರುತ್ತದೆ ಸೆಕೆಂಡ್ ಫೀಚರ್ ದ ಪೊಸಿಷನ್ ಆಫ್ ದ ಗೂಡ್ಸ್ ಪಾಸಸ್ ಇಮಿಡಿಯೇಟ್ಲಿ ಫ್ರಮ್ ದ ಸೆಲ್ಲರ್ ಟು ದ ಬೈಯರ್ ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ಕೂಡಲೇ ಏನಾಗ್ತದಂದ್ರೆ ಒಪ್ಪಂದಕ್ಕೆ ಸಹಿ ಹಾಕಿದ ಕೂಡಲೇ ಸರಕಿನ ಮೇಲಿನ ಸ್ವಾಧೀನವು ವರ್ಗಾವಣೆ ಆಗುತ್ತೆ ಸರಕಿನ ಮೇಲಿನ ಸ್ವಾಧೀನವು ಬೈಯರಿಗೆ ವರ್ಗಾವಣೆ ಆಗುತ್ತೆ ಮೂರನೇ ಲಕ್ಷಣ ದ ಹೈಯರ್ ಪರ್ಚೇಸರ್ ಮೇಕ್ಸ್ ಎ ಡೌನ್ ಪೇಮೆಂಟ್ ಇಮಿಡಿಯೇಟ್ಲಿ ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಅಂಡ್ ಬ್ಯಾಲೆನ್ಸ್ ಪೇಮೆಂಟ್ ಇನ್ ಬ್ಯಾಲೆನ್ಸ್ ಇಸ್ ಪೇಯ್ಡ್ ಇನ್ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಹೈಯರ್ ಪರ್ಚೇಸರ್ ಆದವ ಅಗ್ರಿಮೆಂಟ್ಗೆ ಸೈನ್ ಹಾಕಿದ ಕೂಡಲೇ ಡೌನ್ ಪೇಮೆಂಟ್ ಮಾಡುತ್ತಾನೆ ಪ್ರಥಮವಾಗಿ ಪೇಮೆಂಟ್ ಮಾಡುತ್ತಾನೆ ನಂತರ ಪ್ರತಿ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಹಲವು ನಿರ್ದಿಷ್ಟ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಉಳಿದ ಮೊತ್ತವನ್ನು ಪೇಮೆಂಟ್ ಮಾಡುತ್ತಾನೆ ನಾಲ್ಕನೇ ಲಕ್ಷಣದ ಹೈಯರ್ ಪರ್ಚೇಸರ್ ಬಿಕಮ್ಸ್ ದ ಆನರ್ ಆಫ್ ದ ಗೂಡ್ಸ್ ಆನ್ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊನೆಯ ಕಂತನ್ನು ಪಾವತಿ ಮಾಡಿದಾಗ ಸರಕು ಬೈಯರಿಗೆ ಸರಕಿನ ಮಾಲಕತ್ವ ಬೈಯರಿಗೆ ವರ್ಗಾವಣೆ ಆಗುತ್ತೆ ಐದನೇ ಲಕ್ಷಣದ ಹೈಯರ್ ಪರ್ಚೇಸರ್ ಹ್ಯಾಸ್ ದ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್ ಅಟ್ ಎನಿ ಟೈಮ್ ಇಫ್ ಈಸ್ ಅನೇಬಲ್ ಟು ಮೇಕ್ ದ ಪೇಮೆಂಟ್ ಅಂದ್ರೆ ಖರೀದಿದಾರನಿಗೆ ಕಂತನ್ನು ಕಟ್ಟಲು ಅಸಾಧ್ಯವಾದಂತಹ ಸಂದರ್ಭ ಬಂದ್ರೆ ಆಗ ಅವನು ಒಪ್ಪಂದವನ್ನಿಂದ ಹೊರಗೆ ಬರಬಹುದು ಒಪ್ಪಂದವನ್ನು ಕೊನೆಗೊಳಿಸಬಹುದು ಆರನೇ ಫೀಚರ್ ಇನ್ ಕೇಸ್ ದ ಹೈಯರ್ ಪರ್ಚೇಸರ್ ಡಿಫಾಲ್ಟ್ಸ್ ಇನ್ ಪೇಮೆಂಟ್ ದ ಹೈಯರ್ ಸೆಲ್ಲರ್ ಕ್ಯಾನ್ ಟೇಕ್ ಪೊಸಿಷನ್ ಆಫ್ ದ ಗೂಡ್ಸ್ ಖರೀದಿದಾರ ಕಂತನ್ನು ಪಾವತಿ ಮಾಡದೇ ಇದ್ರೆ ಆಗ ಸೆಲ್ಲರ್ ಏನ್ ಮಾಡಬಹುದು ಅಂದ್ರೆ ಸರಕನ್ನು ವಶಪಡಿಸಿಕೊಂಡು ಹೋಗಬಹುದು ಹಿ ಕ್ಯಾನ್ ಟೇಕ್ ದ ಪೊಸಿಷನ್ ಆಫ್ ದ ಗೂಡ್ಸ್ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಇನ್ ಅಡಿಷನ್ ಟು ದಟ್ ದೇರ್ ಆರ್ ಸಮ್ ಅದರ್ ಫೀಚರ್ಸ್ ಆಲ್ಸೋ ವಿ ಹ್ಯಾವ್ ಲಿಸ್ಟೆಡ್ ಹಿಯರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಕೆಲವು ಪ್ರಮುಖವಾದಂತಹ ಫೀಚರ್ಸ್ ಅನ್ನು ಮಾತ್ರ ಇಲ್ಲಿ ನಾವು ಲಿಸ್ಟ್ ಮಾಡಿದ್ದೇವೆ Thank you for listening to this video.